ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಸನಾತನಿ. ಇವತ್ತು ನಿಮ್ಮೆಲ್ಲರಿಗೂ ವಿಶ್ ಮಾಡೋದಕ್ಕೆ ಬಂದಿದ್ದೀನಿ. ಆದರೆ ಅದಕ್ಕಿಂತ ಮೊದಲು ನಿಮಗೇನು ಹೇಳಬೇಕು ಅನ್ನಿಸ್ತಾ ಇದೆ, ಏನಂದರೆ ಅಮ್ಮ ಅನ್ನೋದು ಎರಡಕ್ಷರ ಆಗುತ್ತೆ, ಉಸಿರು ಅನ್ನೋದು ಮೂರಕ್ಷರ. ಈ ಎರಡಕ್ಷರ ಇಲ್ಲಾಂದರೆ ಈ ಮೂರಕ್ಷರ ನಮ್ಗೆ ಸಿಗೋದಕ್ಕೆ ಸಾಧ್ಯವೇ ಇಲ್ಲ. ಚಿಕ್ಕವರಿರುವಾಗ ನಾವು ಓದ್ದೇ ಸರಿಯಾಗಿ ಮಾರ್ಕ್ಸ್ ತೆಗಿದ್ದೇ ಟೈಮಲ್ಲಿ ಅಮ್ಮ ಏನಾದರೂ ಬೈದಾಗ ನಮ್ಗೆ ಇರಿಟೇಟ್ ಆಗ್ತಾಯಿತ್ತು, ಏನಪ್ಪ ಇಷ್ಟು ಬೈತಾರೆ ಅಂತ. ಅದೇ ನಾವು ಚೆನ್ನಾಗಿ ಓದಿ ದೊಡ್ಡವರಾಗಿ ಕೆಲಸಕ್ಕೆ ಸೇರಿದಾಗ ಅಲ್ಲಿ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಸಿಕ್ಕಾಗ ಅಮ್ಮ ಹೇಳ್ತಿದ್ದು ಕರೆಕ್ಟ್ ಅಲ್ವಾ ಅಂತ ಅನಿಸುತ್ತೆ. ಹಾಗೆ ಅಮ್ಮನ ಜೊತೆ ಏನಾದರೂ ಜಗಳಾಡ್ಕೊಂಡು ನಾವು ಮಧ್ಯರಾತ್ರಿ ಊಟ ಇಲ್ಲದೆ ಮಲ್ಕೊಂಡಾಗ ನಮಗೆ ಊಟ ಮಾಡಿಸಿನಿ ಅಮ್ಮ ಮಲಗ್ತಾ ಇದ್ದಿದ್ದು. ಆ ಟೈಮಲ್ಲೂ ಅಮ್ಮ ಏನು ಇಷ್ಟೊಂದು ಕೇರ್ ಮಾಡ್ತಾರೆ ಅಂತ, ಸಮಟೈಮ್ ಕೇರ್ ಕೂಡ ನಮಗೆ ಟೂ ಮಚ್ ಇರಿಟೇಷನ್ ತರಿಸುತ್ತೆ. ಈ ಎಲ್ಲ ವಿಷಯ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಅಮ್ಮ ಇದ್ದಾಗ ಅವ್ರ ಮೇಲೆ ಅಷ್ಟೊಂದು ಗೊತ್ತಾಗಲ್ಲ ಕೆಲವೊಂದು ಸಾರಿ, ಅದೇ ಅಮ್ಮ ಹೋದ್ಮೇಲೆ ಅವ್ರ ಚಿಕ್ಕ ಚಿಕ್ಕ ವಿಷಯನೂ ನಮಗೆ ನೆನಪಾಗುತ್ತೆ. ಹೌದಲ್ಲ, ಅವ್ರು ಎಷ್ಟೊಂದು ನಮ್ಗೆ ಕೇರ್ ಮಾಡ್ತಿದ್ರು, ಪ್ರೀತಿ ತೋರಿಸ್ತಾ ಇದ್ರು, ಆ್ಯಂಡ್ ಎಷ್ಟೊಂದು ಪ್ರೊಟೆಕ್ಟ್ ಮಾಡ್ತಾ ಇದ್ರು ಅಂತ ಹೇಳಿ. ಅದಕ್ಕೆ ಯಾರೇ ಆಗಲಿ ಅಮ್ಮ ಇದ್ದಾಗ ಅವ್ರ ಪ್ರೀತಿ ಆಗಿರ್ಬೋದು, ಕೇರ್ ಆಗಿರ್ಬೋದು, ಅವ್ರು ಏನೇ ನಮಗೆ ತೋರಿಸಿದ್ರು ಅದಕ್ಕೊಂದು ರೆಸ್ಪೆಕ್ಟ್ ಮಾಡಲೇಬೇಕು ನಾವು. ಹಾಗಾಗಿ ಇದನ್ನು ಹೇಳಬೇಕು ಅನ್ನಿಸ್ತು. ಹಾಗೆಯೇ ಎಲ್ಲರಿಗೂ ಹ್ಯಾಪಿ ಹ್ಯಾಪಿ ಮದರ್ಸ್ ಡೇ, ಅಮ್ಮಂದಿರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು.